ಇಫ್ ಐ ಆಮ್ ನಾಟ್ ರಾಂಗ್, ಈ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಗವರ್ಮೆಂಟ್ ಇಂಡಿಯಾ ಅಂತ ಒಂದೊಂದು ಏನು ಕೇಸ್ ಇತ್ತು. ಅದರಲ್ಲಿ ಹಾಗೇ ಅವರ ಸರ್ಕಾರ ಬಹುಮತ ಅನ್ನೋ ವಿಚಾರಕ್ಕೆ ವಜಾ ಮಾಡಲಾಗುತ್ತೆ, ಅದನ್ನು ಅವರು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಕೊಳ್ತಾರೆ, ಅದನ್ನು 2-3 ವರ್ಷ ನಡೆಯುತ್ತೆ, ನಡೆಯುವಷ್ಟರಲ್ಲಿ ಸರ್ಕಾರವೇ ಹೊರಟೋಗಿರುತ್ತೆ. ಆಮೇಲೆ ತೀರ್ಪು ಬೊಮ್ಮಾಯಿಯವ್ರ ಪರ ಆದರೂ ಕೂಡ ಬೊಮ್ಮಾಯಿಯವ್ರ ಪರ ತೀರ್ಪಾಯಿತು. ಅಂದರೆ ಈ ಥರದ್ದು ನೀವು ಬಹುಮತವನ್ನು ಸಾಬೀತುಪಡಿಸಬೇಕಾಗಿರೋದು ರಾಜಭವನದ ಹುಲ್ಲುಹಾಸಿನ ಮೇಲಲ್ಲ, ಸದನದಲ್ಲೇ ಆಗಬೇಕದು ಅನ್ನೋ ಒಂದು ವಿಚಾರದಲ್ಲಿ ಅವ್ರಿಗೆ ಅದು ಜಯ ಆಯಿತು. ಬಟ್ ಜಯ ಆದರೂ ಯೂಸ್ ಆಗಲಿಲ್ಲ ಅಂತ. ಬಟ್ ಇವೆಲ್ಲವೂ ಕೂಡ ನೀವೇನೇ ಹೋದರೂ ಕೂಡ ಪೊಲಿಟಿಕಲ್ ಕಾಂಪ್ಲಿಕೇಶನ್ಸು ಅದಕ್ಕೆ ಹ್ಯಾಂಡ್ ಇನ್ ಹ್ಯಾಂಡೇ ಹೋಗ್ತಾವ ಅಂತ. ಇವಾಗ ಏನಾಗುತ್ತೆ, ಅವರ ಪಕ್ಷದವರು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಕಾಮೆಂಟ್ ಮಾಡ್ತಾ ಹೋಗ್ತಾರೆ. ಒಂದು ರಾಜಕೀಯ ಲಾಭ ಇರ್ಬೋದು. ಫಾರ್ ಎಕ್ಸಾಂಪಲ್ಲು ಇವಾಗ ಕಾಂಗ್ರೆಸ್ದವರು ಏನು ಹೇಳ್ತಿದ್ದಾರೆ, ಇದು BJP ಮತ್ತು JDS ಎರಡು ಸೇರಿ ಮತ್ತು ಕೇಂದ್ರ ಸರ್ಕಾರ ಸೇರಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ನಾವು ಡೆಲ್ಲಿಯಲ್ಲಿ ಕೂಡ ನಾವು ಕೇಜ್ರಿವಾಲ್ ಗೌರ್ಮೆಂಟ್ ಮೇಲೆ ED ರೈಡ್ ಇರ್ಬೋದು ಅಥವಾ CBI ಇರ್ಬೋದು, ನೀವು ಒಂದು ಕೇಸಲ್ಲಿ ಬೇಲ್ ಆದರೆ ಇನ್ನೊಂದು ಕೇಸಲ್ಲಿ ಬಾಡಿ ವಾರಂಟ್ ತೊಗೊಳೋದಿರ್ಬೋದು, ಇದೆಲ್ಲ ನೀವು ನೋಡಿದ್ರೆ ಅವ್ರೇನು ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟು ನಮಗೆ ಈ ಥರ ತೊಂದರೆ ಕೊಡ್ತಾ ಇದೆ, ತೊಂದರೆ ಕೊಡಿ, ನಾವು ಜಯಿಸ್ತೀವಿ, ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಿಂದೆ ನೀವು CBIನ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಿದ್ರು. ಸೊ ಅವರವರ ಅನುಕೂಲಕ್ಕೆ ತಕ್ಕನಾಗೆ ನಾನು ಒಂದು ಸ್ಟೇಟ್ಮೆಂಟ್ ಕೊಡೋದೇನಿದೆ ಅದು ರಾಜಕೀಯ ಕೆಸರೆರಚಾಟ ಇರ್ಬೋದು ಅಥವಾ ಕಣ್ಣೆರೆಸುವ ತಂತ್ರ ಇರ್ಬೋದು. ಅಲ್ಟಿಮೇಟ್ಲಿ ನಿನ್ನ ಕಾನೂನಾಗೆ ಏನು ಮಾಡ್ತೀಯ ನೀನು? ನಾವು ದಿ ಗವರ್ನರ್ ಹ್ಯಾಸ್ ಗಿವನ್ ಎ ಸ್ಯಾಂಕ್ಷನ್, ವಾಟ್ ಈಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್ ಯು ಹ್ಯಾವ್ ಟು ವೆಯ್ಟ್ ಫಾರ್ ದಿ ಕೋರ್ಟ್ ಆರ್ಡರ್, ವೆದರ್ ದಿ ಕೋರ್ಟ್ ಈಸ್ ರೆಫರಿಂಗ್ ದಿ ಮ್ಯಾಟರ್ ಫಾರ್ ಇನ್ವೆಸ್ಟಿಗೇಷನ್ ಆರ್ ನಾಟ್. ಸೊ ವೈ ಡು ಯು ಬಾದರ್? ಸೊ ವೆನ್ ಯು ಹ್ಯಾವ್ ಎ ಜಸ್ಟಿಸ್ ವಿತ್ ಯು, ಸಿದ್ದರಾಮಯ್ಯ ಮುಂದೆ ಇರಬಹುದಾದ ಆಪ್ಷನ್ಸ್ ಏನೀಗ ಅಂತೇಳಿ ಅವ್ರು ಏನೇನು ಮಾಡಬಹುದು ಅಂತ. ಸರ್, ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಅಪ್ರೆನ್ಷನ್ ಇದೆ ಅಂತ ಆಗಲ್ಲ. ಓಕೆ, ನಾನು ಹೆದರ್ಕೋಬೇಕು ಅಂತೇಳಿ ನೀವು ಅವ್ರ ಸ್ಟೇಟ್ಮೆಂಟ್ ನೋಡ್ಬೋದು. ನಾನು ರಾಜಕೀಯ ನಾನು ರಾಜೀನಾಮೆ ಕೊಡೋದು ಇಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತಲೇ ಹೇಳಿ. ಓಕೆ, ಅಲ್ಲ ಯಾರು ತಪ್ಪು ಮಾಡಿದ್ದೀನಿ ಅಂತಲೂ ಹೇಳೋದಿಲ್ಲ. ಸೊ ಒಂದು, ಮುಖ್ಯಮಂತ್ರಿಯವರು ದೂರು ಸಲ್ಲಿಸುತ್ತಿದ್ದಾರಾ, ಯಾವಾಗ ಸಲ್ಲಿಕೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ. ಓಕೆ, ಒಂದು ದೂರು ಸಲ್ಲಿಕೆ ಆದ ನಂತರ ಕೋರ್ಟಿನ ನಡೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತಾರೆ. ಓಕೆ, ಎರಡು, ಕೋರ್ಟು ಅಂದರೆ ಆದೇಶಕ್ಕೆ ಇಟ್ಕೊಂಡಿದ್ರೆ ಆ ಮ್ಯಾಟರ್ನ ರೆಫರ್ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು, ಈ ರೆಫರ್ ಆಗಿದ ತಕ್ಷಣ ಲೋಕಾಯುಕ್ತ ಅವರಾಗಲಿ ಅದನ್ನು FIR ಮಾಡಿದ್ರೆ ನನಗೆ ಬಂಧನ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಆ ರೆಫರ್ ಮಾಡಿರ್ತಕ್ಕಂಥ ಆದೇಶವನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕ್ವಶನ್ ಮಾಡ್ಬೋದು, ಸ್ಟೇ ತೊಗೋಬೋದು. ಸ್ಟೇ ತೊಗೊಂಡ್ರೆ ಬೇಲ್ ತೊಗೊಂಡೋದು ಅಥವಾ ಅರೆಸ್ಟು ಇದೆಲ್ಲ ಏನೂ ಇಶ್ಯೂಸ್ ಬರಲ್ಲ. ಓಕೆ, ಸೊ ಫೈಲಿಂಗ್ ಆಫ್ ಎ ಕಂಪ್ಲೇಂಟ್ ಈಸ್ ನಾಟ್ ಎನ್ ಅಫೆನ್ಸ್, ಓಕೆ, ಈಸ್ ನಾಟ್ ಎ ರಾಂಗ್. ಬಟ್ ಇಫ್ ದಿ ಕೋರ್ಟ್ ಫೈಂಡ್ಸ್ ದಟ್ ದೆರ್ ಇಸ್ ಎ ಮೆರಿಟ್ ಆ್ಯಂಡ್ ದಿ ಇಫ್ ದಿ ಕೋರ್ಟ್ ರೆಫರ್ಸ್ ದಿ ಮ್ಯಾಟರ್, ಇಫ್ ದಟ್ ಆರ್ಡರ್ ಇಸ್ ಬಿನ್ ಸ್ಟೇಡ್ ಟಿಲ್ ಡಿಸ್ಪೋಸಲ್ ಆಫ್ ದಟ್ ಪ್ರೊಸೀಡಿಂಗ್ಸ್, ಐ ಮೀನ್ ದಿ CM ಗೆ ಏನು ತೊಂದರೆ ಇಲ್ಲ. ರಾಷ್ಟ್ರಪತಿ ಬಳಿ ಹೋಗ್ತಾ ಇದ್ದೀವಿ, ರಾಜ್ಯಪಾಲರ ವಿರುದ್ಧವಾಗಿ ಸಂಪುಟದವರೆಲ್ಲ ಹೋಗ್ತಾ ಇದ್ದೀವಿ, ನಮಗೆ ಅನ್ಯಾಯ ಆಗ್ತಾ ಇದೆ, ಈ ಆಪ್ಷನ್ ಕತೆ ಏನು ಅಂತ. ಆಗ ನೀವು ನಿಮ್ಮ ಸಿದ್ಧಾಂತವನ್ನು ನಂಬಿಕೊಂಡಿದ್ರೆ, ಅಂದರೆ ರಾಜ್ಯಪಾಲರ ನಡೆ ಅದು ಏಕಪಕ್ಷೀಯವಾಗಿದೆ, ಕೇಂದ್ರ ಸರ್ಕಾರದ ಧೋರಣೆಯಿಂದನೇ ನನಗೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಯವ್ರನ್ನ ಯಾರು ಅಪಾಯಿಂಟ್ ಮಾಡಿರೋದು? ಓಕೆ, ಅವ್ರು ಕೊಡಲಿಲ್ಲ ಅಂದ್ರೆ ನೀವು ಅವ್ರನ್ನ ಬ್ಲೇಮ್ ಮಾಡ್ತೀರಾ? ಓಕೆ, ಇವ್ರನ್ನ ಬ್ಲೇಮ್ ಮಾಡ್ತೀರಾ? ಅದೆಲ್ಲ ಬಿಟ್ಟು ನೀವು ನ್ಯಾಯಾಲಯಕ್ಕೆ ಬನ್ನಿ ಅಂತ ನಾನು ಹೇಳ್ಬೋದು ಅಷ್ಟೇ. ಕೋರ್ಟಲ್ಲೇ ಇದನ್ನು ಬಗೆಹರಿಸ್ಕೊಳ್ಳಿ ನೀವು. ಹೌದು, ಅದು ರಾಜಕೀಯ ಹೋರಾಟಗಳಾಗುತ್ತೆ. ಅದು ರಾಜಕೀಯ ಅಷ್ಟೇ ಆಗುತ್ತೆ. ನೀವು BJP ಹೇಳ್ತೀರಾ, ನೀವು ಇದು ಜನರಿಗೆ ಕಣ್ಣರಿಸುವ ತಂತ್ರ ಇರ್ಬೋದು ಅಂತ ಹೇಳ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಇಲ್ಲ ಇದು ನಿಮ್ಮ ಕುತಂತ್ರ ಅಂತ ಹೇಳ್ತಾರೆ. ಈ ತಂತ್ರ ಕುತಂತ್ರ ಇದು ಕೆಸರಚಾಟ ಅವರಿಬ್ಬರು ಮಧ್ಯೆ ನಡೆಯುತ್ತೆ ಹೊರತು, ಆದರೆ ನೀನು ನಿರಪರಾಧಿ ಅಂತ ಪ್ರೂವ್ ಮಾಡೋದು ಅಲ್ಲಲ್ಲ. ನೀನು ಗವರ್ನರ್ ಮುಂದೆ ಅಲ್ಲ, ನೀನು ರಾಷ್ಟ್ರಪತಿ ಮುಂದೆ ಅಲ್ಲ, ನೀನು ಪ್ರೂವ್ ಮಾಡ್ತಕ್ಕಂಥ ಜಾಗ ಎಲ್ಲಿ ಕೇಸ್ ಆಗಿದೆ ಅಲ್ಲಿ ಬಂದುಬಿಟ್ಟು ಯು ಹ್ಯಾವ್ ಟು ಪ್ರೂವ್ ದಟ್ ಯು ಹ್ಯಾವ್ ನಾಟ್ ಕಮಿಟೆಡ್ ಎನ್ ಅಫೆನ್ಸ್. ಓಕೆ, ಓಕೆ, ಥ್ಯಾಂಕ್ ಯು ದಿಲೀಪ್ ಅವರೇ. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿದ್ದು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದೀರಿ ರಿಗಾರ್ಡಿಂಗ್ ಟು ದಿಸ್ ಕೇಸ್ ಅಂಥೇಳಿ. ಇದು ದಿಲೀಪ್ ಅವರೊಂದಿಗೆ ವಿಶೇಷ ಮಾತುಕತೆ ಆಗಿತ್ತು. ಈ ಕೇಸ್ ಏನಾಗುತ್ತೆ ಅಂತ, ಲೀಗಲಿ ಈ ಕೇಸ್ ಎಲ್ಲಿಗೆ ಬಂದು ನಿಂತ್ಕೊಳ್ಬಹುದು ಅಂತ,